ಸರ್ಕಾರದಿಂದ ಯಾವ ಯಾವ ಯೋಜನೆಗಳು ಇವೆ ಪ್ರತಿಯೊಬ್ಬ ನಾಗರಿಕನು ಯಾವ ಯೋಜನೆಗಳನ್ನು ಪಡೆಯಬಹುದು ಪೌಷ್ಟಿಕ ಆಹಾರ ಮಾಹಿತಿ ಉನ್ನತ ಶಿಕ್ಷಣ ಪಡೆಯಲು ಏನು ಮಾಡಬೇಕು ಸರ್ಕಾರದಿಂದ ಸಿಗುವ ಸೌಲಭ್ಯಗಳೇನು ಅನ್ನೋ ಮಾಹಿತಿ ಕೃಷಿಗೆ ಸಂಬಂಧಿಸಿದಂತ ಮಾಹಿತಿ ನೀರಾವರಿ ಯೋಜನೆಗಳ ಬಗ್ಗೆಯೂ ಮಾಹಿತಿಯನ್ನು ಪಡೆಯಬಹುದಾಗಿದೆ ಒಂದೇ ಸೂರಿನಡಿ ಸರ್ಕಾರಿ ಯೋಜನೆಗಳ ಸಂಪೂರ್ಣ ಮಾಹಿತಿ ಲಭ್ಯ ಹೌದು ಜಿಲ್ಲಾ ಪಂಚಾಯತ್ ಆವರಣದಲ್ಲಿ ಸಾರ್ವಜನಿಕರಿಗೆ ಮಾಹಿತಿ ನೀಡೋದಕ್ಕಾಗಿಯೇ ವಿವಿಧ ಇಲಾಖೆಗಳ ಸಹಯೋಗದೊಂದಿಗೆ ಮಳಿಗೆಗಳನ್ನು ತೆರೆಯಲಾಗಿದೆ ಇಲ್ಲಿಗೆ ಬಂದವರಿಗೆ ಸರ್ಕಾರಿ ಇಲಾಖೆಗಳಲ್ಲಿರುವ ಯೋಜನೆಗಳ ಸಂಪೂರ್ಣ ಮಾಹಿತಿ ಲಭ್ಯವಾಗಲಿದೆ ಯುವಜನ ಮತ್ತು ಸೇವಾ ಇಲಾಖೆ ಕೃಷಿ ಇಲಾಖೆ ಆಹಾರ ಇಲಾಖೆ ಸೇರಿದಂತೆ ನಾನಾ ಇಲಾಖೆಗಳ ಯೋಜನೆಗಳ ಬಗ್ಗೆ ಒಂದೇ ಕಡೆ ಮಾಹಿತಿಯನ್ನು ತಿಳಿದುಕೊಳ್ಳಬಹುದಾಗಿದೆ ಈ ಕಾರ್ಯಕ್ರಮದ ಉದ್ದೇಶ ಅಂತ ಹೇಳಿದ್ರೆ ಸರ್ಕಾರದಿಂದ ಪ್ರತಿಯೊಬ್ಬ ನಾಗರಿಕನಿಗೂ ಯಾವ ಯಾವ ಸೌಲತ್ತುಗಳಿವೆ ಯಾವ ಯಾವ ಯೋಜನೆಗಳಿವೆ ಮತ್ತು ಅವನ್ನ ಯಾವ ರೀತಿ ಪಡೆಯಬೇಕು ಅನ್ನೋದರ ಬಗ್ಗೆ ಪೂರ್ಣ ಮಾಹಿತಿ ನೀಡೋದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದ ಪ್ರತಿಯೊಂದು ಮಳಿಗೆಗಳಿಗೆ ನಾನು ಭೇಟಿ ಕೊಟ್ಟು ವಿಚಾರಿಸಿದಾಗ ಪ್ರತಿಯೊಂದು ಮಳಿಗೆಗಳಲ್ಲಿ ಒಂದು ಉಪಯುಕ್ತ ಮಾಹಿತಿಗಳು ದೊರಕತಾ ಬಂತು ಯಾಕೆಂದರೆ ಮಕ್ಕಳಿಗೆ ನಾವು ಹಾಸ್ಟೆಲ್ನಲ್ಲಿ ಪ್ರತಿಯೊಂದು ಹಾಸ್ಟೆಲ್ಗಳಲ್ಲಿ ಮಕ್ಕಳಿಗೆ ಯಾವ ರೀತಿ ಪೌಷ್ಟಿಕ ಆಹಾರ ಕೊಡ್ತಾರೆ ಮತ್ತು ಮಕ್ಕಳ ಬೆಳವಣಿಗೆ ಬಗ್ಗೆ ಯಾವ ರೀತಿ ಕಾಳಜಿ ತೋರಿಸ್ತಾರೆ ಅನ್ನೋದನ್ನ ಗೊತ್ತಾಯಿತು ಅದೇ ರೀತಿ ಮತ್ತು ಈಗ ಶಿಕ್ಷಣ ಕಲಿಯುವಂತ ಮಕ್ಕಳಿಗೆ ಏನಾದರೂ ತಮ್ಮ ಹೆಚ್ಚಿನ ಶಿಕ್ಷಣಕ್ಕೆ ಹಣಕಾಸಿನ ತೊಂದರೆ ಇತ್ತು ಅಂತ ಹೇಳಿ ಅವರ ಹಣಕಾಸಿನ ಒಂದು ಇದರ ತೊಂದರೆಯಿಂದ ಈ ಶಿಕ್ಷಣ ಪಡೆಯೋದ್ರಿಂದ ವಂಚಿತರಾಗಬಾರ್ದು ಅಂತ ಹೇಳಿ ಸರ್ಕಾರನು ಸಾಕಷ್ಟು ಸೌಲಭ್ಯಗಳನ್ನು ನೀಡ್ತಾ ಇದೆ ಅದನ್ನು ಅದನ್ನೆಲ್ಲ ನೋಡಿದಾಗ ನನಗೆ ಒಂದು ಒಂದು ಮಾಹಿತಿ ನನ್ನ ಮನಸ್ಸಿಗೆ ಬಂದಿದ್ದು ಏನಂತ ಹೇಳಿದ್ರೆ ಎಲ್ಲಿ ಶಾಲೆಯ ಬಾಗಿಲು ತೆರೆಯಿತೋ ಅಲ್ಲಿ ಜೈಲಿನ ಬಾಗಿಲು ಮುಚ್ಚುತ್ತೆ ಅಂತೆ ಅದು ಸತ್ಯನೋ ಅನಿಸುತ್ತೆ ಯಾಕಂತಂದರೆ ನಾವೆಲ್ಲರೂ ಶಿಕ್ಷಣವಂತರಾದ್ವಿ ನಾವು ಪ್ರತಿಯೊಬ್ಬರು ಒಂದೊಂದು ನಮ್ಮ ಶಿಕ್ಷಣದ ಒಂದು ಸದುಪಯೋಗವನ್ನು ಸರಿಯಾಗಿ ಪಡ್ಕೊಂಡ್ವಿ ಅಂತಂದರೆ ನಾವು ಅಪರಾಧಿಗಳಾಗೋದಕ್ಕೆ ಸಾಧ್ಯನೇ ಇಲ್ಲ ಯಾಕಂತಂದರೆ ಯಾವುದೇ ಒಂದು ಅಪರಾಧ ವೆಸಗಬೇಕಾದರೆ ಅದು ಹಲವಾರು ಕಾರಣಗಳಿರ್ತವೆ ಆದರೆ ನಾವು ಒಳ್ಳೆಯ ವಿದ್ಯಾರ್ಥಿಗಳಾಗಿ ಮತ್ತು ಒಳ್ಳೆಯ ವಿದ್ಯೆಯನ್ನು ಪಡೆದೇಪ್ಪ ಅಂದರೆ ಒಳ್ಳೆಯ ನಾಗರಿಕರಾಗೋದು ಒಳ್ಳೆಯ ನಾಗರಿಕರಾಗೋದ್ರಿಂದ ಒಳ್ಳೆಯ ಸಮಾಜ ನಾವು ಕಟ್ಬೋದು ಒಳ್ಳೆಯ ಸಮಾಜ ಇರೋದ್ರಿಂದ ಒಳ್ಳೆಯ ರಾಷ್ಟ್ರ ಆಗೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇವಾಗ ನಮ್ಮ ಇಲಾಖೆಯಲ್ಲಿ ಕಾಲ್ಬಾಜರ್ ಲಸಿಕಾ ಕಾರ್ಯಕ್ರಮ ನಡೀತಾ ಇದೆ ಆಮೇಲೆ ಲಸಿಕೆ ಚರ್ಮಗಂಟು ರೋಗದ ಬಗ್ಗೆ ಅದು ಕೂಡ ಲಸಿಕಾ ಕಾರ್ಯಕ್ರಮ ನಡೀತಾ ಇದೆ ಹಾಗೆ ಸೈಮಲ್ಟೇನಿಯಸ್ ಚಿಕಿತ್ಸೆ ನಡೀತಾ ಇದೆ
ಚರ್ಮಗಂಟು ರೋಗದಿಂದ ಕೆಲವು ಜಾನುವಾರುಗಳು ತೀರ್ಕೊಂಡಿದೆ ಅದಕ್ಕೆ ಸರ್ಕಾರ ಪರಿಹಾರ ಘೋಷಣೆ ಮಾಡಿದೆ ಆ ತರ ಏನಾದರೂ ಚರ್ಮಗಂಟು ರೋಗಗಳು ಕಂಡಾಗ ರೈತರು ನಮ್ಮ ಇಲಾಖೆಯ ಪಶುವೈದ್ಯರಿಗೆ ಗಮನಕ್ಕೆ ಅಥವಾ ನಮ್ಮ ಗಮನಕ್ಕೆ ತಂದಲ್ಲಿ ಅವಕ್ಕೆ ಚಿಕಿತ್ಸೆಯನ್ನು ಕೊಡ್ತೀವಿ ಹಾಗೆ ಅವ ಸತ್ತಾಗ ಪರಿಹಾರ ಇದೆ ಅನ್ನೋದು ಕೆಲವರಿಗೆ ಗೊತ್ತಿಲ್ಲ ಸಾ ತೀರ್ಕೊಂಡಾಗ ಎಲ್ಲಾ ಟ್ರೀಟ್ಮೆಂಟ್ ಮಾಡಿದ್ರೂ ಕೂಡ ಉಳಿಯೋದಿಲ್ಲ ಅಂತ ಸಂದರ್ಭಗಳಲ್ಲಿ ನಮ್ಮ ಗಮನಕ್ಕೆ ತಂದಾಗ ಅವಕ್ಕೆ ಪರಿಹಾರದ ವ್ಯವಸ್ಥೆಯನ್ನು ನಾವು ಮಾಡ್ಕೊಡ್ತೀವಿ ಪ್ರಸ್ತಾವನೆಯನ್ನು ಸಲ್ಲಿಸುತ್ತೇವೆ ಹಾಗೆ ಕಾಲ್ಬಾಯಿ ಜ್ವರದ ಲಸಿಕಾ ಕಾರ್ಯಕ್ರಮ ಮತ್ತು ಚರ್ಮಗಂಟು ರೋಗ ಲಸಿಕಾ ಕಾರ್ಯಕ್ರಮ ಎರಡು ಒಟ್ಟೊಟ್ಟಿಗೆ ನಡೆಯತಾ ಇದೆ ಸೋ ಎರಡನ್ನೂ ಕೂಡ ನಾವು ಪ್ರಯಾರಿಟಿ ಮೇಲೆ ಕೆಲವು ಹಳ್ಳಿಗಳನ್ನು ಸೆಲೆಕ್ಟ್ ಮಾಡಿ ಎಲ್ಲಿ ಚರ್ಮಗಂಟು ರೋಗ ಇಲ್ಲ ಅಲ್ಲಿ ಚರ್ಮಗಂಟು ರೋಗದ ಲಸಿಕೆಯನ್ನು ಮಾಡ್ತಾ ಇದ್ದೀವಿ ಕಾಲ್ಬಾಯಿ ಜ್ವರದ ಲಸಿಕೆಯನ್ನು ಚರ್ಮಗಂಟು ರೋಗ ಯಾವ ಹಳ್ಳಿಗಳಲ್ಲಿ ಇಲ್ಲ ಅಲ್ಲಿ ಮಾಡ್ತಾ ಇದ್ದೀವಿ ಪ್ರಯಾರಿಟಿ ಮೇಲೆ ಸೋ ಈಗ ಈ ತಿಂಗಳು ಎಲ್ಲರೂ ಕೂಡ ಶೇಕಡಾ 100ರಷ್ಟು ಲಸಿಕೆಯನ್ನು ಮಾಡಿಸಬೇಕು ಅಂತೇಳಿ ನಮ್ಮ ರೈತ ಸಮುದಾಯದಲ್ಲಿ ಕೋರ್ತಾ ಇದ್ದೀನಿ ಹೈನುಗಾರಿಕೆ ಇವತ್ತು ಒಂದು ಸವಾಲಾಗಿದೆ ಹೈನುಗಾರಿಕೆ ಮಾಡೋದಷ್ಟು ಸುಲಭ ಅಲ್ಲ ಲೇಬರ್ ಪ್ರಾಬ್ಲಮ್ ಇದೆ ಸ್ವತಃ ಕೈಮುಟ್ಟಿ ಕೆಲಸಗಳನ್ನು ಮಾಡಬೇಕಾಗಿದೆ ಇಂಥ ಸಂದರ್ಭದಲ್ಲಿ ನಾವು ಪಶುಪಾಲನಾ ಇಲಾಖೆ ವತಿಯಿಂದ ಎಲ್ಲ ರೀತಿಯಲ್ಲಿ ಸಹಕಾರ ಮಾಡಲಿಕ್ಕೆ ರೆಡಿ ಇದ್ದೀವಿ ಮೇವು ಅಭಿವೃದ್ಧಿ ಇರ್ಬೋದು ಮತ್ತು ಜಾನುವಾರುಗಳ ರೋಗ ನಿಯಂತ್ರಣ ಇರ್ಬೋದು ಮತ್ತು ಇವತ್ತು ಕೇಂದ್ರ ಸರ್ಕಾರದ ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಅಂತೇಳಿ ರಾಷ್ಟ್ರೀಯ ಜಾನುವಾರು ಮಿಷನ್ ಯೋಜನೆ ಅಡಿಯಲ್ಲಿ ಇವತ್ತು ಇನ್ಶೂರೆನ್ಸ್ ಮಾಡಿಸಿದ್ದೀವಿ ಜಾನುವಾರುಗಳಿಗೆ ಸಾಕಷ್ಟು ವಿಮೆ ಮಾಡಿಸಿದ್ದೀವಿ ಅದಕ್ಕೆ ಎಸ್ಸಿ ಎಸ್ಟಿಗಳಿಗೆ ಶೇಕಡಾ 30 ಕಟ್ಟಿದ್ರೆ ಸಾಕು ಕಂತನ್ನು ಜನರಲ್ ಕ್ಯಾಟಗರಿ 50% ಕಟ್ಟಿದ್ರೆ ಸಾಕು ಅದು ಕೂಡ ಸುಮಾರು ಶಿವಮೊಗ್ಗ ತಾಲೂಕಿನಲ್ಲಿ 10 ಲಕ್ಷಕ್ಕೂ ಹೆಚ್ಚು ಹಣವನ್ನು ವ್ಯಯ ಮಾಡಿ ಖರ್ಚು ಮಾಡಿ ಸುಮಾರು 1000 ಜಾನುವಾರುಗಳಿಗೆ ಲಸಿಕೆಯನ್ನು ಅಲ್ಲ ಜಾನುವಾರು ವಿಮೆಯನ್ನು ಮಾಡಿಸಿದ್ದೀವಿ ಸೊ ಈ ಇಲಾಖೆಯನ್ನು ಸಂಪರ್ಕ ಮಾಡಿದರೆ ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಏನು ಯೋಜನೆಗಳಿದ್ದೀವಿ ಅವನ್ನು ಸಮಗ್ರವಾಗಿ ನಾವು ತಿಳಿಸ್ಕೊಡ್ಲಿಕ್ಕೆ ರೆಡಿ ಇದ್ದೀವಿ ವಿಕಲಚೇತನ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಿಂದ ನಮ್ಮ ಶಿವಮೊಗ್ಗ ಜಿಲ್ಲಾದ್ಯಂತ ಏನು ವಿಕಲಚೇತನರಿದ್ದಾರೆ ಮತ್ತು ಸೀನಿಯರ್ ಸಿಟಿಜನ್ಸ್ ಇದ್ದಾರೆ ಅವರಿಗೋಸ್ಕರ ಕೆಲಸ ಮಾಡುವಂಥ ಒಂದು ಇಲಾಖೆಯಾಗಿರುತ್ತದೆ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ 18,000 ಜನ ವಿಕಲಚೇತನರಿದ್ದಾರೆ ಸೊ 21 ನಮ್ಮಲ್ಲಿ ಸ್ಕೀಮ್ಗಳಿದ್ದಾವೆ ಅವರಿಗೋಸ್ಕರ ನಾವು ಶ್ರವಣ ಸಾಧನ ಅಂತ ಕೊಡ್ತೀವಿ ಕಿವಿ ದೋಷವಿರೋರಿಗೆ ಮತ್ತು ಅಂಧ ವಿಕಲಚೇತನ ಮಕ್ಕಳಿಗೆ ಟಾಕಿಂಗ್ ಲ್ಯಾಪ್ಟಾಪ್ ಕೊಡ್ತೀವಿ ಬ್ರೈಲ್ ಕಿಟ್ ಯೋಜನೆ ಇದೆ ಹೊಲಿಗೆ ಯಂತ್ರ ಅಂತ ಹೇಳಿ ಯೋಜನೆ ಇದೆ ಆಮೇಲೆ ನಾವು ಪ್ರತಿ ವಿಕಲಚೇತನ ಸಾಮಾನ್ಯ ಯುವಕರನ್ನ ಅಥವಾ ಯುವತಿಯರನ್ನ ಮದುವೆ ಆದರೆ ವಿವಾಹ ಪ್ರೋತ್ಸಾಹನ ಅನ್ನೋಂಥ ಯೋಜನೆ ಕೂಡ ನಮ್ಮಲ್ಲಿದೆ ಆಧಾರ ಸ್ವಯಂ ಉದ್ಯೋಗ ಅಂತ ಹೇಳಿ ವಿಕಲಚೇತನರು ಸ್ವಯಂ ಉದ್ಯೋಗಕ್ಕೋಸ್ಕರ ಸ್ವಯಂ ಉದ್ಯೋಗವನ್ನು ಕೈಗೊಳ್ಳಲಿಕ್ಕೆ 1 ಲಕ್ಷದವರೆಗೆ ಅವರಿಗೆ ಗರಿಷ್ಠ ಸಾಲವನ್ನು ಕೊಡ್ತಾ ಇದ್ದೀವಿ ಅದೇ ರೀತಿ ನಾವು ಸಾಧನ ಸಲಕರಣೆ ಅಂದರೆ ಇಯರಿಂಗ್ ಏಡು ವೀಲ್ ಚೇರು ಕ್ರಚಸ್ಸು ವಾಕಿಂಗ್ ಸ್ಟಿಕ್ಕು ಮತ್ತು ಬ್ರೈಲ್ ಕಿಟ್ಟು ಬ್ರೈಲ್ ವಾಚು ಈ ಥರದ್ದೆಲ್ಲ ಏನು ವಿಕಲಚೇತನರಿಗೆ ಅವಶ್ಯಕ ಸಾಧನ ಸಲಕರಣೆಗಳದೆಲ್ಲ ಅದೆಲ್ಲ ಉಚಿತವಾಗಿ ನಮ್ಮ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಿಂದ ಕೊಡ್ತೀವಿ ಅದೇ ರೀತಿ ಸೀನಿಯರ್ ಸಿಟಿಜನ್ಸ್ಗೋಸ್ಕರನೂ ಕೂಡ ಇಲಾಖೆ ಕೆಲಸ ಮಾಡ್ತಾ ಇದೆ ನಮ್ಮಲ್ಲಿ ಹಿರಿಯ ನಾಗರಿಕರ ಸಹಾಯವಾಣಿ ಕೇಂದ್ರ ಅಂತ ಇದೆ ಮತ್ತು ರಾಷ್ಟ್ರೀಯ ಹಿರಿಯ ನಾಗರಿಕರ ಸಹಾಯವಾಣಿ ಕೇಂದ್ರ ಅಂತಲೂ ಇದೆ 1456-7ಗೆ ಕಾಲ್ ಮಾಡಿದ್ರೆ ಉಚಿತವಾಗಿ ಅವರು ಕೌನ್ಸಿಲಿಂಗ್ ಕೊಡೋಂಥದ್ದು ಮತ್ತು ಹಿರಿಯ ನಾಗರಿಕರ ಏನೇ ವ್ಯಾಜ್ಯಗಳಿದ್ದರೂ ಅದನ್ನು ಬಗೆಹರಿಸೋ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ